ಕೃಷ್ಣ ತಹಶೀಲ್ದಾರ್ ಉಪ ತಹಶೀಲ್ದಾರ್ ವರ್ಗಾವಣೆ ಮಾಡಲು ರೈತ ಸಂಘದಿಂದ ಪ್ರತಿಭಟನೆ. ಗುಡಿಬಂಡೆ ತಾಲೂಕಿನ ಕಂದಾಯ ಇಲಾಖೆಯ ತಹಶೀಲ್ದಾರ್ ಉಪ ತಹಶೀಲ್ದಾರ್ ಇಬ್ಬರು ಕಚೇರಿಯಲ್ಲಿ ಲಂಚಮಯವಾಗಿದ್ದು ಕೂಡಲೇ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಸಿಪಿಐಎಂ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ಮಾತನಾಡಿ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ರೈತ ವಿರೋಧಿ ಕಾಯ್ದೆಗಳ ವಿರುದ್ಧ ಮತ್ತು ಭ್ರಷ್ಟಾಚಾರ ನಡೆದರೆ, ಭ್ರಷ್ಟಾಚಾರದ ವಿರುದ್ಧ ರೈತರ ಉತ್ಪನ್ನಗಳ ಬೆಲೆ ಕುಸಿದಾಗ ಮತ್ತು ತಾಲೂಕಿನಲ್ಲಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾಗಿ ರೈತರ ಪರ ಕೆಲಸ ನಿರ್ವಹಿಸದೇ ಇರುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕು ಪಡೆಯುವ ವಿಚಾರದಲ್ಲಿ ಸಂಘಟನೆಯು ಸೇರಿ ಸುಮಾರು 40 ವರ್ಷಗಳಿಂದ ಹೋರಾಟಗಳು ಮಾಡಿರುವ ಇತಿಹಾಸವುಳ್ಳ ಸಂಘಟನೆಯಾಗಿರುತ್ತದೆ. ಗುಡಿಬಂಡೆ ತಾಲೂಕು ಕಚೇರಿಯಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನಡೆಯುತ್ತಿದ್ದು, ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಸುದ್ದಿವಾಹಿನಿಯಲ್ಲಿ ಈಗಾಗಲೇ ಲಂಚ ಪಡೆಯುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಸಾಕ್ಷಿಗಳ ಸಮೇತ ಪ್ರಚುರಪಡಿಸುತ್ತಿರುತ್ತಾರೆ. ಲಂಚ ಪಡೆಯುವ ಅಧಿಕಾರಿಗಳನ್ನು ಕೆಲವೊಂದು ವಿಷಯಗಳ ಬಗ್ಗೆ ರೈತರು ಸಾರ್ವಜನಿಕರು ತಾಲೂಕು ದಂಡಾಧಿಕಾರಿಗಳಾದ ಮನೀಷರವರಿಗೆ ಮೌಖಿಕವಾಗಿ ತಿಳಿಸಿದರೂ ಸಹ ರೈತರ ಕೆಲಸ ಮಾಡುವ ವಿಚಾರದಲ್ಲಿ ಅವರು ವಿಫಲರಾಗಿರುತ್ತಾರೆ. ಕಚೇರಿಗೆ ರೈತರು ತಮ್ಮ ಸ್ವಂತ ಕೆಲಸಗಳಿಗಾಗಿ ಅರ್ಜಿಗಳನ್ನು ನೀಡಿದ್ದು ಸುಮಾರು ಕಡತಗಳ ವಿಲೇವಾರಿ ಮಾಡದೆ ಹಾಗೆಯೇ ಉಳಿಸಿಕೊಂಡಿರುತ್ತಾರೆ. ಇನ್ನು ಹಲವಾರು ರೈತರ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ತಿಳುವಳಿಕೆ ಕೊರತೆ ಮತ್ತು ಭಯದ ವಾತಾವರಣವಿದ್ದು, ತಾಲೂಕು ದಂಡಾಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತೆ ಜನಸಾಮಾನ್ಯರಲ್ಲಿ ನಿರಂತರವಾಗಿ ಹರಿದಾಡುತ್ತಿರುತ್ತದೆ. ರೈತ ಸಂಘದ ಬೇಡಿಕೆಗಳಾದ ತಾಲೂಕು ಕಚೇರಿಗೆ ಬರುವ ಅಧಿಕಾರಿಗಳು ಭಾರಿ ತಡವಾಗಿ ಬರುತ್ತಿದ್ದು, ಅವರಿಗೆ ಕಡ್ಡಾಯವಾಗಿ ಬಯೋಮೆಟ್ರಿಕ್ ಅಳವಡಿಕೆ ಮಾಡಬೇಕು, ಅಭಿಲೇಖೆ ಕಾಯದಲ್ಲಿ ದಾಖಲೆಗಳನ್ನು ನೀಡುವ ವಿಚಾರದಲ್ಲಿ ವಿಳಂಬ ಧೋರಣೆ ಮಾಡುತ್ತಿದ್ದು, ಸಕಾಲದಲ್ಲಿ ಸಲ್ಲಿಸಿರುವ ಅರ್ಜಿಗಳಿಗೆ ಮಾತ್ರ ದಾಖಲೆಗಳನ್ನು ನೀಡುವಂತಹ ಕ್ರಮ ತೆಗೆದುಕೊಳ್ಳಬೇಕು. ಅಭಿಲೇಖಾಲಯದಲ್ಲಿ ದಾಖಲೆಗಳಿಗೆ ಸರ್ಕಾರ ನಿಗದಿ ಮಾಡಿರುವ ದರ ಪಟ್ಟಿಯ ನಾಮಫಲಕವನ್ನು ಅಳವಡಿಸಬೇಕು. ರೈತರ ಸಮಸ್ಯೆಗಳಿಗೆ ನೀಡುವ ಅರ್ಜಿಗಳನ್ನು ನಿಗದಿತ ಸಮಯದ ಒಳಗೆ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು. ಗ್ರಾಮದ ಹಳೆ ಸರ್ವೆ ನಂಬರ್ 30 ಹೊಸ ಸರ್ವೆ 17 ಜಮೀನಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂ ಮಾಫಿಯಾದವರು ಮಾರಾಟ ಮಾಡುತ್ತಿರುತ್ತಾರೆ. ಇದನ್ನು ತನಿಖೆ ಮಾಡಿ ಸರ್ಕಾರ ವಶಪಡಿಯಬೇಕೆಂದು ಹೇಳಿದರು. ಗುಡಿಬಂಡೆ ತಾಲೂಕು ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಸಿಪಿಐಎಂ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಕಚೇರಿಯ ಸಿಬ್ಬಂದಿ ನಾಗೇಂದ್ರರವರು ಮನವಿ ಪತ್ರವನ್ನು ಸಲ್ಲಿಸಿದರು. ಸನ್ಮಾನಿತರಿಗೆ ಮಾನ್ಯ ಉಪವಿಭಾಗಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ಕೂಡಲೇ ಇದನ್ನ ನಾನು ಗಮನಕ್ಕೆ ತರ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ನಿಮಗೆ ಹೇಳಿ ಇದನ್ನು ಕೈಬಿಡೋದಕ್ಕೆ ನನಗೆ ತಾವು ಇಲ್ಲಿ 9 ಏನು ವಿಚಾರಗಳನ್ನು ತಿಳಿಸಿದ್ರೆ 9 ವಿಚಾರಗಳ ಬಗ್ಗೆ ನಾನು ನಾವು ಗಮನಕ್ಕೆ ತೆಗೆದುಕೊಂಡು ಬಂದು ಗುಡಿಬಂಡೆ ತಾಲೂಕಿನಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎನ್ ಮನೀಶರ್ ಅವರು ದಂಡಾಧಿಕಾರಿಗಳ ಅವಧಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದನ್ನು ಸಾಕ್ಷಿಗಳ ಆಧಾರಗಳ ಸಮೇತ ಇವತ್ತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದೆ. ಅದು ಬಹುತೇಕ ನಿಜ ಆಗಿರ್ತದೆ. ಅದರ ಹಿಂದೆ ತಾಲೂಕು ದಂಡಾಧಿಕಾರಿಗಳ ಕೈವಾಡವಿದೆ. ಇಲ್ಲ ಅಂದರೆ ಕೆಳಹಂತದ ಅಧಿಕಾರಿಗಳು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಲಿಕ್ಕೆ ಇವ್ರ ಕೈಯಲ್ಲಿ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅದರ ಜೊತೆಯಲ್ಲಿ ರೈತರು ಬಹುತೇಕ ಅರ್ಜಿಗಳನ್ನು ಇವರು ವಿಲೇವಾರಿ ಮಾಡೋದಿಲ್ಲ. ಸಾಕಷ್ಟು ಸಾಗುವಳಿ ಚೀಟಿಗಳಲ್ಲಿ ಅಕ್ರಮವೆಸಗಿದ್ದಾರೆ. ಸಾಗುವಳಿ ಚೀಟಿಗಳಲ್ಲಿ ಖಾತೆ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಯಾರು ಹಣವನ್ನು ಕೊಟ್ಟರೆ ಅವರಿಗೆ ಖಾತೆ ಮಾಡಿದ್ದಾರೆ, ಯಾರು ಬಡವರು ಹಣವನ್ನು ಕೊಡದೆ ಕೈಲಾಗದಿರ್ತಕ್ಕಂಥ ನಿಸ್ಸಹಾಯಕ ರೈತರ ಸಾಗುವಳಿ ಚೀಟಿಗಳು ಇವತ್ತಿಗೂ ಖಾತೆ ಆಗದೆ ಪೆಂಡಿಂಗ್ ಇದ್ದಾವೆ. ಮತ್ತು ಅದರ ಜೊತೆಯಲ್ಲಿ 2 ಸಾಗುವಳಿ ಚೀಟಿಗಳು ಒಂದು ಕುಟುಂಬಕ್ಕೆ ವಿಸ್ತರಣೆ ಮಾಡಬಾರ್ದು, 4 ಎಕರೆ 35 ಕುಂಟೆ ಕೊಟ್ಟರೂ ಸಹ ಕೊಟ್ಟಾದ ಮೇಲೆ ಆ ಕುಟುಂಬಕ್ಕೆ ಜಮೀನು ಕೊಡಬಾರ್ದು ಅಂತ ಹೇಳಿದ್ರು ಸಹ 2 ಗ್ರಾಮದಲ್ಲಿ ಇವತ್ತು ಒಂದು ಕುಟುಂಬಕ್ಕೆ 2 ಸಾಗುವಳಿ ಚೀಟಿ ಕೊಟ್ಟಿದ್ದದನ್ನು
ನಾವು ದಾಖಲೆಗಳ ಸಮೇತ ತಾಲೂಕು ಆಡಳಿತಕ್ಕೆ ಪ್ರಚಾರ ಪಡಿಸಿದ್ದೀವಿ, ಅರ್ಜಿ ಮುಖಾಂತರ ಕೊಟ್ಟಿದ್ದೀವಿ, ಆದರೂ ಸಹ 2 ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ಎಷ್ಟು ಮಟ್ಟದ ಕಾನೂನನ್ನು ಉಲ್ಲಂಘನೆ ಮಾಡಿ ಭ್ರಷ್ಟಾಚಾರವನ್ನು ಮಾಡಿಕೊಂಡು ಕೊಟ್ಟಿದ್ದಾರೆ ಅಂತ ಇದರಲ್ಲೂ ಸಹ ಸಾಬೀತಾಗ್ತದೆ. ಬಹುತೇಕ ಖಾತೆಗಳು ಇವಾಗ ಮಾಡಿರ್ತಕ್ಕಂಥದ್ದು ಪ್ರಭಾವಿಗಳದ್ದು, ಬಲಾಢ್ಯರದ್ದು, ಹಣ ಕೊಟ್ಟವರದ್ದು, ರಾಜಕೀಯ ಬಲಗಳಿರ್ತಕ್ಕಂಥದ್ದು ಮಾತ್ರ ಖಾತೆಗಳಾಗಿದ್ದಾವೆ. ಆ ನಿಟ್ಟಿನಲ್ಲಿ ನಾವು ಇದನ್ನು ತಾಲೂಕು ದಂಡಾಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಹಾಗೆ ಇದೆಲ್ಲ ತನಿಖೆ ಆಗಬೇಕು. ಇವರ ಅವಧಿಯಲ್ಲಿ ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘಗಳ ಜಮೀನುಗಳನ್ನು ರಿಯಲ್ ಎಸ್ಟೇಟ್ ಅವರು ಮಾರಾಟ ಮಾಡಿದ್ದಾರೆ ಅದನ್ನು ತನಿಖೆ ಆಗಬೇಕು. ಮತ್ತು ಸರ್ಕಾರಿ ಜಮೀನುಗಳನ್ನು ಯಾರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಅವರಿಗೆ ಮಾರಾಟ ಮಾಡಿದ್ದಾರೆ, ನಾವು ಕೆಲವೊಂದು ದಾಖಲೆಗಳನ್ನು ಕೊಟ್ಟಿದ್ದೀವಿ. ಜಿಲ್ಲಾಡಳಿತ ವಿಶೇಷವಾದಂಥ ಅಧಿಕಾರಿಗಳನ್ನು ಹಾಕಿ ಇಲ್ಲಿ ತನಿಖೆ ಒಳಪಡಿಸಬೇಕು, ಸರ್ಕಾರಿ ಜಮೀನನ್ನು ಗುರುತಿಸಬೇಕು ಅಂತ ಹೇಳಿಬಿಟ್ಟು ಅದರಲ್ಲಿ ಅಭಿಲೇಖಾಲಯದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಫೋನ್ ಪೇ ಮುಖಾಂತರ ದುಡ್ಡು ಹಾಕಿ ರಿಯಲ್ ಎಸ್ಟೇಟ್ ಅವರು ದಾಖಲೆಗಳು ತರಿಸ್ಕೊತಾರೆ. ರೈತರು ಅರ್ಜಿ ಕೊಟ್ಟು 1 ತಿಂಗಳು 1.5 ತಿಂಗಳಾದರೂ ಸಹ ಇವರು ದಾಖಲೆಗಳು ಕೊಡೋದಿಲ್ಲ, ರೈತರಿಗೆ ವಿಳಂಬ ಮಾಡ್ತಾರೆ. ಆ ಕಾರಣಕ್ಕಾಗಿ ಇಡೀ ಅಭಿಲೇಖಾಲಯವನ್ನು ಸ್ಕ್ಯಾನಿಂಗ್ ಮಾಡಬೇಕು, ಕಂಪ್ಯೂಟರೈಸ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹ ನಾವು ಆಗ್ರಹಿಸ್ತಾ ಇದ್ದೀವಿ. ನಾವು ಏನು ಕೆಲಸ ಮಾಡಿಲ್ಲ ಅಂತ ನಮಗೆ ಕರೆಕ್ಟಾಗಿ ಹೇಳಬೇಕು. ಯಾವ ಕೆಲಸ ಮಾಡಿಲ್ಲ, ಯಾವ ರೈತರು ಕೆಲಸ ನಾವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪಟ್ಟಿ ಕೊಡಿ ನೀಟಾಗಿ. ಆ ಪಟ್ಟಿ ಕೊಟ್ಟಾಗ ನಾವು ಯಾವಾಗ ನಾವು ಮಾಡಿ ಮುಗಿಸ್ತೀವಿ ಅಂತ ನಾವು ಹೇಳ್ತೀವಿ. ಮತ್ತೆ ಯಾವ ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ ಅಂತಂದ್ಬಿಟ್ಟು ನಮಗೆ ಪಟ್ಟಿ ಬೇಕು. ಯಾಕಂದರೆ ಬಂದಿರೋಂಥ ರೈತರದ್ದೆಲ್ಲನೂ ನಾವು ಮ್ಯಾಕ್ಸಿಮಮ್ ಅಟೆಂಡ್ ಮಾಡಿದ್ದೀವಿ. ನಮ್ಮ ಹತ್ರ ಇರೋವಂಥ ಪೆಂಡೆನ್ಸೀಸ್ ಎಲ್ಲ ನಾನು ಬಂದು 1 ತಿಂಗಳಾಗಿದ್ರು ಎಲೆಕ್ಷನ್ಗೋಸ್ಕರ ಅಂತ ಬಂದಿದ್ದು. ಅದಾದಮೇಲೆ ನಂದು ರೆಗ್ಯುಲರ್ ಆರ್ಡರ್ ಆಗಿ 1 ತಿಂಗಳಾದ್ಮೇಲಿಂದ ನಾವು ಸುಮಾರಷ್ಟು RRT ಕೇಸಸ್ ಆಗಿರಲಿ, ನಮ್ಮದು ಕೋರ್ಟ್ ಡಿಸ್ಪ್ಯೂಟ್ ಆಗಿರಲಿ, ಪ್ರತಿಯೊಂದು ನಾವು ಕ್ಲಿಯರ್ ಮಾಡಿದ್ದೀವಿ. ಅವ್ರದ್ದು ಕೆಲಸ ಯಾವ್ದು ನಾವು ಮಾಡಿಕೊಟ್ಟಿಲ್ಲ ಅಂತ ಪಟ್ಟಿ ಕೊಟ್ಟರೆ ನಾವು ಡೆಫಿನೆಟಾಗಿ ಅಟೆಂಡ್ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ಯಾಕೆ ಮಾಡಿಕೊಟ್ಟಿಲ್ಲ ಅಂತಂದ್ಬಿಟ್ಟು ಬೇಕಾದ್ರೆ ನಾವು ರೈಟಿಂಗ್ನಲ್ಲೇ ಕೊಡ್ತೀವಿ ಅವ್ರಿಗೆ. ಮೇಡಮ್, ಈಗ ಅವ್ರು ಹೇಳ್ತಾ ಇರೋದೇನಂದ್ರೆ ತಾಲೂಕು ಕಚೇರಿಯಲ್ಲಿ ಪ್ರಶ್ನೆ ಇದೆ, ಇದ್ರ ವಿಚಾರ ಮೇಡಮ್ ಅವ್ರು ಗೊತ್ತಿದ್ರು ಅವ್ರ ಮೇಲೆ ಕ್ರಮ ಜರುಗಿಸ್ತಾ ಇಲ್ಲ ಅಂತ ಒಂದು ಆರೋಪ. ನಮಗೆ ಇದ್ರ ಬಗ್ಗೆ ವಿಚಾರ ಗೊತ್ತಿಲ್ಲ. ಮೊನ್ನೆ ಪವರ್ ಟಿವಿನಲ್ಲಿ ಏನು ಒಂದು ಬಂತು ಅದನ್ನ ನೋಡಿದಾಗ್ಲ ನಮಗೆ ಗೊತ್ತಾಯ್ತು. ಅದ್ರ ಬಗ್ಗೆ ನಾವು ವರದಿಯನ್ನ ಕುಲಂಕುಷವಾಗಿ ನಾವು ನಮ್ಮ ಹೈಯರ್ ಅಥಾರಿಟಿಗೆ ಕಳಿಸ್ಕೊಟ್ಟಿದ್ದೀವಿ. ದಿನಾಚರಣೆ ನಡೀತು, ಅದರಲ್ಲಿ ನಾವು 50 ಸಾಗುವಳಿ ಚೀಟಿ 40 ಸಾಗುವಳಿ ಚೀಟಿ ಅಂತ ಖಾತೆ ಮಾಡ್ಕೊಟ್ಟಿದ್ದೀವಿ. ಇದನ್ನ ನಾನು ಯಾವ ರಿಯಲ್ ಎಸ್ಟೇಟ್ ಅವ್ರಿಗೆ ಮಾಡ್ಕೊಟ್ಟಿಲ್ಲ, ಇದು ನಮ್ಮ ಗುಡಿ ಬಂಡೆಯ ಕಡು ಬಡು ರೈತರಿಗೆ ಮಾಡ್ಕೊಟ್ಟಿದ್ದೀವಿ. ಬಂತಾನಹಳ್ಳಿ 117 ಬಗ್ಗೆ ನಾನು ಬಂದಾಗ ನಾನು ಬಂದಿದ್ದು 1 ತಿಂಗಳು ಆಗ್ಲೇನೆ ಅದ್ರ ಬಂದು ಡಿಸ್ಕಸ್ ಮಾಡಿದ್ವಿ. ಅದು ಮಾಡೋಕ್ಕೆ ಬರೋದಿಲ್ಲ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಈ ಟೈಮ್ನಲ್ಲಿ ನನಗೆ ಅದು ಮಾಪ್ಕ ಬರ್ತಾ ಇಲ್ಲ, ಬಟ್ ಅದು ಯಾಕೆ ಮಾಡಕ್ ಬರೋದಿಲ್ಲ ಬೇಕಂತಂದ್ಬಿಟ್ಟು ನಾನು ಬೇಕಾದ್ರೆ ರೈಟಿಂಗ್ನಲ್ಲೇ ಕೊಡ್ತೀನಿ. ವೆರಿ ಕ್ಲಿಯರ್ ಕಟ್ ಆಗಿ ನಾವು ಇಮಿಡಿಯೇಟ್ ಆಗಿ ನೋಡಿ ವಿದಿನ್ 2 ಡೇಸ್ನಲ್ಲೇ ಅದು ಮಾಡಕ್ ಬರೋದಿಲ್ಲ ಅಂತಂದ್ಬಿಟ್ಟು ನಾನು ವೆರಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಬಲರಾಮಪ್ಪ, ಸಿಪಿಐಎಂನ ಶ್ರೀನಿವಾಸ್, ಕೆಎನ್ ಸೋಮಶೇಖರ್, ಗಾಯತ್ರಿ, ನಂದೀಶ್, ರಾಜಪ್ಪ, ವೆಂಕಟರೋಣಪ್ಪ, ವೆಂಕಟೇಶಪ್ಪ, ದೇವರಾಜ್ ಸೇರಿದಂತೆ ಮುಂತಾದವರು ಹಾಜರಿದ್ದರು.